ಯಾಕಂತ ಹೇಳಿದ್ರೆ ಈ ದೇಶಕ್ಕೆ ಈ ದೇಶದ ವಿರುದ್ಧವಾಗಿ ಕ್ಷಮಾಪಣೆ ಪತ್ರ ಬರೆದವರು, ಬ್ರಿಟಿಷರ ಭಿಕ್ಷೆ ಬೇಡಿ ಸ್ವಾತಂತ್ರ್ಯವರು ಸಂಘ ಪರಿವಾರದವರು, ಈವರೆಗೆ ಇಲ್ಲಿ ಸಿಂಧಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿ ಸಿಕ್ಕಿಬಿದ್ದವರು ಬಿಜೆಪಿ ಮತ್ತು ಸಂಘ ಪರಿವಾರದವರು, ಮುಸಲ್ಮಾನರಲ್ಲ. ಕಳೆದ 3-5 ವರ್ಷಗಳಲ್ಲಿ ಇಲ್ಲಿನ ಏನು ಕೆಲವು ವರದಿಗಳನ್ನು ಪಾಕಿಸ್ತಾನಕ್ಕೆ ಯಾರು ಬೇರೆ ವರದಿ ಮಾಡಿಕೊಡ್ತದೆ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ, ಅತಿ ಹೆಚ್ಚು ಜನ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು, ಮುಸಲ್ಮಾನರಲ್ಲ. ಮುಸಲ್ಮಾನರು ಈ ಯಾವ ಕಾಲದಿಂದಲೇ ಪಾಕಿಸ್ತಾನ ಅದು ಇದು ಅಂತೇಳಿ ಬಂಧನ ಮಾಡಿದೆ, ಆ ನಂತರ ಅವರು ನಿರಪರಾಧಿಗಳು ಅಂತ ಹೇಳಿ ಬಿಡುಗಡೆ ಮಾಡ್ತಾ ಇರುವಂತದ್ದು. ಒಂದು ವಾರದ ಹಿಂದೆ ಕೂಡ 30 ವರ್ಷ ಕಳೆದು ಒಂದು ಬಾಂಬ್ ಸ್ಫೋಟದಲ್ಲಿ ಬಂಧಿಸಿದ ವ್ಯಕ್ತಿಯನ್ನ ಯಾವ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದ್ದಾರೆ. ಗೊತ್ತಾಯ್ತಲ್ಲ, ಈ FSR ಅಲ್ಲಿ ಏನು ವರದಿ ಬಂದಿದೆ ಅಂದ್ರೆ ನಮಗೆ ಸಂಶಯ ಇದೆ. ಇಲ್ಲಿ ಕಾಂಗ್ರೆಸ್ ಏನು ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಓಟ್ ಕಡಿಮೆ ಆಗ್ತದೆ ಅಂತ ಹೇಳಿ ಸತ್ಯವನ್ನ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ದು, ಅಥವಾ ಬಿಜೆಪಿಯನ್ನ ವಿರೋಧಿಸಲಿಕ್ಕೆ ಇವರಿಂದ ದಮ್ಮಿಲ್ಲೋ ಗೊತ್ತಿಲ್ಲ. SDPI ಅಂತ ಇದೆ, ಸ್ಪಷ್ಟವಾಗಿ ಅಲ್ಲಿ ಯಾವುದೇ ಪಾಕಿಸ್ತಾನ ಸಿಂಧಾಬಾದ್ ಅನ್ನುವಂತ ಹೇಳಿಕೆ ಬಂದಿಲ್ಲ. ಅಲ್ಲಿ ಹೇಳಲಿರುವಂತದ್ದು ನಸೀರ್ ಸಾಬ್ ಸಿಂಧಾಬಾದ್ ಅಂತ ಹೇಳಿ ಒಬ್ಬ ಮುಸಲ್ಮಾನ MLC ಇನ್ನಾಗಿದ್ದನ್ನ ಸಹಿಸಬೇಕಾಗಿರುವಂತಹ ಬಿಜೆಪಿ ಮತ್ತು ಕೆಲವೊಂದು ಫ್ಯಾಸಿಸ್ಟ್ ಮನಸ್ಥಿತಿಗಳು ಇದನ್ನ ಪ್ರಿಪೇರ್ ಮಾಡಿರುವಂತದ್ದು. ಇನ್ನು ನನಗೆ ಕೇಳಿಕ್ಕಿರುವಂತಹದ್ದು ರಾಮೇಶ್ವರಂ ಏನು ಇದು ಕೆಫೆ ವಿಚಾರದಲ್ಲಿ ಸರ್ಕಾರ ಈಗಾಗಲೇ ಸ್ವಯಂ ಪ್ರೇರಿತವಾಗಿ NIA ಆರಂಭಿಸಿದಲ್ಲ ತನಿಖೆಯನ್ನು, ಅದು ರಾಜ್ಯ ಸರ್ಕಾರಕ್ಕೆಲ್ಲ ಬರುವಂತಹದ್ದು, ಅದು ನಮ್ಮ ಇಡೀ ದೇಶದ ರಕ್ಷಣಾ ವಿಚಾರ ಅಲ್ವಾ? ಅದ್ರ ಜವಾಬ್ದಾರಿ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದಲ್ಲ. ನಾಚಿಕೆ ಆಗ್ಬೇಕು ತೇಜಸ್ವಿ ಸೂರ್ಯ ಸಂಸದರಿಗೆ, ಇದನ್ನ ರಾಜ್ಯ ಸರ್ಕಾರದ ತಲೆಗೆ ಹಾಕಲಿಕ್ಕೆ. ರಾಜ್ಯ ಸರ್ಕಾರದಲ್ಲಿ ಇರುವುದಲ್ಲ, ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ ಇರುವಂತದ್ದು. ಸೆಂಟ್ರಲ್ ಗವರ್ಮೆಂಟ್ ಇದಕ್ಕೆ ಉತ್ತರವನ್ನ ಕೊಡಬೇಕು, ಎಲ್ಲಿ ವೈಫಲ್ಯ ಆಗಿದೆ ಅಂತ ಹೇಳಿ. ಸೆಂಟ್ರಲ್ ಗವರ್ಮೆಂಟ್ ಕೇವಲ ಮುಸ್ಲಿಮರ ವಿರುದ್ಧ ಇವರ ವಿರುದ್ಧ ಕಾಯಿದೆ ಮಾಡೋದಕ್ಕೆ ಕೆಲಸ ಮಾಡಿದ್ರೆ ಆಗುದಿಲ್ಲ, ಅಥವಾ ಮೋದಿಯನ್ನು ಹೈಡಿಕರಿಸುವುದರಲ್ಲಿ ತುಂಬಿ ಹೋದ್ರೆ ಆಗುದಿಲ್ಲ. ಅವರು ದೇಶದ ರಕ್ಷಣೆಯ ಬಗ್ಗೆ ಅವರು ಗಮನ ಕೊಡಬೇಕು. ಪುಲ್ವಾಮಾ ದಾಳಿ ತಿಳಿದು ಏನೆಲ್ಲ ಇಂಡಿಯಾದಲ್ಲಿ ನಡೆದಿದೆ ಮೋದಿ ಸರ್ಕಾರ ಬಂದ ನಂತರ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ತನಿಖೆ ಮಾಡಲಿ. ಯಾಕೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ? ಪುಲ್ವಾಮಾ ದಾಳಿ ವಿಚಾರವಾಗಿ ಎಷ್ಟು ಬಿಜೆಪಿ ನಾಯಕರು ನಾವು ಪ್ರಶ್ನೆ ಮಾಡಿದ್ದೇವೆ? ನಾವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇದಕ್ಕಿಂತ ಭೀಕರವಾದ ದಾಳಿ ಅಲ್ಲ ಪುಲ್ವಾಮಾ ದಾಳಿ. ಈ ದೇಶದ ಎಷ್ಟು ಸೈನಿಕರು ಜೀವ ತೆಗೆದಿದ್ದಾರೆ ಅಂತ ಗೊತ್ತಿಲ್ವಾ? ಯಾಕೆ ಇವರ ಇದ್ರ ಬಗ್ಗೆ ದೇಶಕ್ಕೆ ಇದಿಲ್ವಾ? ಇಲ್ಲಿನ ಪ್ರಧಾನಿ ಅವರು ಇವರು ಹೋಗಿ ಸೈನಿಕರ ಯೂನಿಫಾರ್ಮ್ ಹಾಕಿ ಕ್ಯಾಮರಾ ಕಣ್ಣಿಗೆ ಬಿದ್ದರೆ ಸಾಕಾಗುದಿಲ್ಲ, ಅವರಿಗೆ ನೈಜ ಕಾಳಜಿ ಇದ್ರೆ ಆ ಸೈನಿಕರ ಕುಟುಂಬಕ್ಕೆ ನ್ಯಾಯ ಕೊಡ್ಲಿ, ಈ ದೇಶದ ಯೋಧರಿಗೆ ನ್ಯಾಯ ಕೊಡ್ಲಿ. ಇದನ್ನಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಶ್ನೆ ಮಾಡುವಂತಹದ್ದು. ಪುಲ್ವಾಮಾ ದಾಳಿ ತೆಗೆದು ಮೊನ್ನೆಯ ಬೆಂಗಳೂರಿನ ಸ್ಫೋಟದವರೆಗೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ವಹಿಸಬೇಕು.